ಕೋಟೇಶ ಅವಿರುಚಿಗೆ ಸುಸ್ವಾಗತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ ಇದರಿಂದ ನಾನು ಮಾಡುವ ಎಲ್ಲ ವಿಡಿಯೋಗಳು ನೇರವಾಗಿ ನಿಮ್ಮನ್ನು ತಲುಪುತ್ತದೆ ಲೈಕ್ ಮತ್ತೆ ಶೇರ್ ಮಾಡಲು ಮರೆಯದಿರಿ ಇವತ್ತು ಒಂದು ಆರೋಗ್ಯಕರವಾದ ಹಾಗೆ ಸ್ವಾದಿಷ್ಟಕರವಾದ ಓಮದಿಂದ ತಯಾರಿಸಿದ ತಂಬುಳಿ ಅಥವಾ ಆಂಬ್ರ ಅಂತ ಇದನ್ನು ಕರೀತಾರೆ ಓಮದಿಂದ ತಯಾರಿಸಿದ ಈ ಪದಾರ್ಥವು ಬಾಣಂತಿಯರ ಮನೆಮದ್ದು ಕೂಡ ಆಗಿದೆ ಮಾಡುವ ವಿಧಾನ ಒಂದು 2 ಸ್ಪೂನ್ ಅಷ್ಟು ಓಮವನಿಗೆ ಹಾಕೊಂಡಿದ್ದೇನೆ ಇದನ್ನೀಗ ಚೆನ್ನಾಗಿ ಮಧ್ಯಮ ಉರಿಯಲ್ಲಿ ಸ್ವಲ್ಪ ಒಂದು 1/2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಇದನ್ನು ಹುರ್ಕೊಳ್ಳಬೇಕಾಗುತ್ತದೆ ಓಮವನ್ನು ಕೆಂಪಗಾಗುವವರೆಗೆ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಇವಾಗ ಒಂದು ದೊಡ್ಡ ಗೆಡ್ಡೆ ನೀರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನು ಸಹ ಕೆಂಪಗಾಗುವವರೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಹುರಿಬೇಕು ನಾನು ಇಲ್ಲಿ ತೆಂಗಿನ ಎಣ್ಣೆಯನ್ನು ಬಳಸಿಕೊಂಡಿದ್ದೇನೆ 12 ರಷ್ಟು ಬೆಳ್ಳುಳ್ಳಿಯ ಎಸಳುಗಳನ್ನು ನಾನು ಇಲ್ಲಿ ತಕೊಂಡಿದ್ದೇನೆ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳಬೇಕಾಗುತ್ತದೆ ಒಂದು 10 ರಷ್ಟು ಒಣಮೆಣಸನ್ನು ನಾನು ಇಲ್ಲಿ ತಕೊಂಡಿದ್ದೇನೆ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ 15 ರಿಂದ 20 ಕಾಳುಗಳಷ್ಟು ಒಳ್ಳೆ ಮೆಣಸನ್ನು ಅಥವಾ ಕಾಳು ಮೆಣಸು ಅಂತ ಕರೀತಾರೆ ಇದನ್ನು ತೆಗೆದಿದ್ದೇನೆ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ ಹಾಗೆ ಒಂದು 1/2 ಸ್ಪೂನ್ ಅಷ್ಟು ಜೀರಿಗೆಯನ್ನು ತಕೊಂಡಿದ್ದೇನೆ ಇದನ್ನು ಕೂಡ ಹುರ್ಕೊಳ್ಳೋಣ ಒಂದು 1/4 ಸ್ಪೂನ್ ಅಷ್ಟು ಮೆಂತೆಯನ್ನು ತಕೊಂಡಿದ್ದೇನೆ ಇದನ್ನು ಕೂಡ ಈಗ ಹುರ್ಕೊಳ್ಳೋಣ ಇವೆಲ್ಲವನ್ನೀಗ ಚೆನ್ನಾಗಿ ಹುರಿಬೇಕಾಗುತ್ತದೆ 1/2 ಕಪ್ಪಿನಷ್ಟು ತುರಿದಂತಹ ತೆಂಗಿನಕಾಯಿಯನ್ನು ಹಾಕೊಳ್ತಾ ಇದ್ದೇನೆ ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೊಳ್ಳಬೇಕಾಗುತ್ತದೆ ತೆಂಗಿನಕಾಯಿ ಚೆನ್ನಾಗಿ ಪರಿಮಳ ಬರುವವರೆಗೆ ಹುರ್ಕೊಳ್ಳಬೇಕಾಗುತ್ತದೆ ಈಗ ಇದಕ್ಕೆ ನಾನು ಕೊತ್ತಂಬರಿ ಪೌಡರ್ ಅನ್ನು ಬಳಸಿಕೊಂಡಿದ್ದೇನೆ ಕೊತ್ತಂಬರಿ ಕಾಳು ಕೂಡ ಹಾಕೊಳ್ಳಬಹುದು 1 ಸ್ಪೂನ್ ಅಷ್ಟು ಕೊತ್ತಂಬರಿ ಪೌಡರ್ ಅನ್ನು ಇಲ್ಲಿ ಹಾಕೊಂಡಿದ್ದೇನೆ ಹಾಗೆ 1/4 ಸ್ಪೂನ್ ಅಷ್ಟು ಅರಿಶಿನ ಕೂಡ ಹಾಕೊಂಡಿದ್ದೇನೆ ಇವನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಈಗ ಇವೆಲ್ಲ ಚೆನ್ನಾಗಿ ಹುರಿದಾಗಿದೆ ಇದಕ್ಕೀಗ 1 ಲಿಂಬೆ ಗಾತ್ರದಷ್ಟು ಹುಣಸೆ ಹುಳಿ ಕೂಡ ಹಾಕೊಳ್ತಾ ಇದ್ದೇನೆ ಇದನ್ನೆಲ್ಲ ಚೆನ್ನಾಗಿ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಹುರಿದಿಟ್ಟಂತಹ ಎಲ್ಲ ಮಸಾಲೆ ಪದಾರ್ಥಗಳನ್ನು ಈಗ ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನೀಗ ನುಣ್ಣಗೆ ರುಬ್ಬಿಕೊಳ್ಳಬೇಕಾಗುತ್ತದೆ ಇದಕ್ಕೀಗ ರುಬ್ಬಲು ಬೇಕಾದಷ್ಟು ನೀರು ಕೂಡ ಹಾಕೊಳ್ತಾ ಇದ್ದೇನೆ ಆಮೇಲೆ ಇದನ್ನು ನುಣ್ಣಗೆ ರುಬ್ಬಿಕೊಳ್ಳೋಣ ನುಣ್ಣಗೆ ರುಬ್ಬಿಕೊಂಡಿರುವ ಮಿಶ್ರಣ ಇಷ್ಟಾದರೆ ಸಾಕು ಈ ರೀತಿ ಹದದಲ್ಲಿ ಇದ್ದರೆ ಸಾಕು ರುಬ್ಬಿಕೊಂಡಿರುವ ಮಿಶ್ರಣವನ್ನು ಈಗ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೇನೆ ಇದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಕೂಡ ಹಾಕೊಂಡು ಈಗ ಇದನ್ನೆಲ್ಲ ಕುದಿಲಿಕ್ಕೆ ಬಿಡೋಣ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲಿ ಹಾಕೊಳ್ತಾ ಇದ್ದೇನೆ ಈಗ ಇದನ್ನು ಬೇಯಲಿಕ್ಕೆ ಒಂದು ಬಿಡೋಣ ಇದು ಒಂದು ಕುದಿ ಬಂದ್ರೆ ಸಾಕು ನೋಡಿ ಈಗ ಈ ರೀತಿ ಕುತ್ತಾಗ್ತಾ ಇದೆ ಬಬಲ್ಸ್ ಎಲ್ಲ ಬರ್ತಾ ಉಂಟು ಈ ರೀತಿ ಕುದಿ ಬಂದ್ರೆ ನಮ್ಮ ಓಮ ತಂಬ್ಳಿ ಅಥವಾ ಆಮ್ರ ಅಂತ ಕರೆಯುವುದು ರೆಡಿ ಆಗ್ತದೆ ಇದಕ್ಕೀಗ ಒಂದು ಕೊನೆಯಲ್ಲಿ ಒಗ್ಗರಣೆ ಹಾಕುವ ಒಗ್ಗರಣೆಗಾಗಿ ಒಂದು ಪಾತ್ರೆ ಇಟ್ಕೊಂಡಿದ್ದೇನೆ ಹಾಗೆ 2 ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೇನೆ ಸಣ್ಣಗೆ ಕಟ್ ಮಾಡಿರುವಂತ 1/2 ಗಡ್ಡೆಯಷ್ಟು ನೀರುಳ್ಳಿಯನ್ನು ಈಗ ಹಾಕೊಳ್ತಾ ಇದ್ದೇನೆ ಹಾಗೆ 4-5 ಎಸಳು ಬೆಳ್ಳುಳ್ಳಿಯದು ಇದು ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೇನೆ ಈ ರೀತಿ ಒಗ್ಗರಣೆ ಕೊಡೋದರಿಂದ ತುಂಬಾನೇ ಟೇಸ್ಟ್ ಇರ್ತದೆ ಇದು ನೀರುಳ್ಳಿ ಬೆಳ್ಳುಳ್ಳಿ ಹೊಂಬಣ್ಣಕ್ಕೆ ತಿರುಗಿದರೆ ಸಾಕು ಒಗ್ಗರಣೆ ರೆಡಿ ಈಗ ಒಳ್ಳೆ ಕುದಿ ಬರ್ತಾ ಇದೆ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಕೊನೆಯಲ್ಲಿ ಒಗ್ಗರಣೆಯನ್ನು ಕೊಡೋಣ ಈಗ ಒಗ್ಗರಣೆಯನ್ನು ಕೊಟ್ಟ ತಕ್ಷಣ ಇದಕ್ಕೊಂದು ಪ್ಲೇಟ್ ಏನಾದರೂ ಮುಚ್ಚಿದ್ರೆ ಇದರ ಗಾಳಿ ಹೋಗದಿದ್ದಂತೆ ತುಂಬಾನೇ ಸುಹಾಸನೆ ಭರಿತವಾಗಿರುತ್ತದೆ
ತುಂಬಾ ಆರೋಗ್ಯದಾಯಕವಾಗಿರುವ ಈ ರೆಸಿಪಿಯು ತಮಗೆಲ್ಲರಿಗೂ ಇಷ್ಟಪಡುವುದೆಂದು ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಖಂಡಿತ ಸಬ್ಸ್ಕ್ರೈಬ್ ಹಾಗೆ ಲೈಕ್ ಹಾಗೆ ಶೇರ್ ಮಾಡಲು ಮರೆಯದಿರಿ. ಧನ್ಯವಾದಗಳು.